ಬೆಳಗಾವಿಯಲ್ಲಿ 7 ಕೊರೋನಾ ಪಾಸಿಟಿವ್ ರೋಗಿಗಳ ಹಿನ್ನೆಲೆಯಲ್ಲಿ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅಧಿಕಾರಿಗಳ ದಿಢೀರ್ ಸಭೆ ನಡೆಸಿದ್ರು. ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚೆ ಕೂಡ ಮಾಡಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ 7 ಕೊರೋನಾ ರೋಗಿಗಳ ವರದಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅಧಿಕಾರಿಗಳ ಸಭೆ ನಡೆಸಿ ಅಥಣಿ ತಾಲೂಕಿನ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚೆ ನಡೆಸಿದ್ರು. ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈದ್ಯಕೀಯ, ಪೊಲೀಸ್ ಮತ್ತು ಪೌರಾಡಳಿತ ಅಧಿಕಾರಿಗಳ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲದೆ ಬೆಳಗಾವಿ ಆಸ್ಪತ್ರೆಯಲ್ಲಿ ಕೊರೋನಾ ರೋಗಿಯ ಡಾನ್ಸ್ ಕುರಿತು ಮಾತನಾಡಿ, ವರದಿ ನೆಗೆಟಿವ್ ಬಂದ ಹಿನ್ನೆಲೆಯಲ್ಲಿ ಆತ ಖುಷಿಯಿಂದ ಕುಣಿದಿದ್ದಾನೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ. ಅಲ್ಲದೆ ಜಿಲ್ಲೆಯ ಉಸ್ತುವಾರಿ ನೋಡಿಕೊಳ್ಳಲು ಜಗದೀಶ್ ಶೆಟ್ಟರ್ ಬರಬೇಕು ಅಂತೇನೂ ಇಲ್ಲ. ಕೊರೋನಾ ಜಾಗತಿಕ ವ್ಯಾಧಿಯಾಗಿ ಹಬ್ಬುತ್ತಿರುವ ಹಿನ್ನೆಲೆ ಎಲ್ಲಾ ಶಾಸಕ ಸಚಿವರು ಜವಾಬ್ದಾರಿ ಹೊತ್ತು ಕೆಲಸ ಮಾಡುತ್ತಿದ್ದೇವೆ ಎಂದರು. ಈ ವೇಳೆ ಅಥಣಿ ತಾಲೂಕು ಅಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿ, ಕಟ್ಟೆಚ್ಚರಕ್ಕೆ ಖಡಕ್ ಸೂಚನೆ ನೀಡಿ ಸರ್ಕಾರದ ಆದೇಶ ಪಾಲಿಸುವಂತೆ ಮತ್ತು ಸಾರ್ವಜನಿಕರು ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆ ಸಹಕರಿಸುವಂತೆ ಕೂಡ ಅವರು ಮನವಿ ಮಾಡಿದರು. ಎಲ್ಲ ಹಂತಕ್ಕೆ ಎಲ್ಲ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಕೂಡಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಕಂಟ್ರೋಲ್ ಬರಾಗ್ತದೆ. ಬಟ್ ಒಳ್ಳೆಯದಿಂದ ಸಹಕಾರ ಜನರು ಸಹಕಾರ ಕೊಡೋದು ಹಂತದಲ್ಲಿ ಬರೀ ಅಧಿಕಾರಿಗಳ ಮತ್ತು ಶಾಸಕರ ಮಂತ್ರಿಗಳು ಮಾಡಬೇಕು. ಜನರು ಮಾಡೋದಕ್ಕೆ ಮಾಧ್ಯಮದವರು ಭಾಳ ಮುಖ್ಯ ಪಾತ್ರ ಇದೆ. ಇವತ್ತು ಅವರು ಸ್ವಲ್ಪ ಅವೇರ್ನೆಸ್ಗೆ ಜಾಸ್ತಿ ಒತ್ಕೋಬೇಕು. ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೋತಾರೆ. ಸರ್, ಈಗ ಬೆಳಗಾವಿ ಜಿಲ್ಲೆಯೊಳಗಿನ ಸುಮಾರು 7 ಪ್ರಕರಣ ಇದನ್ನಾಗಿರುತ್ತೆ. ಆಮೇಲೆ ಬೆಳಗಾವಿಲಿ ಅವರು ಆಸ್ಪತ್ರೆಯಲ್ಲಿ ಕೂಡ ನಮ್ಗೆ ಯಾವುದೇ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದ್ರ ಬಗ್ಗೆ ಚಿಕಿತ್ಸೆ ಒಂದು ಕ್ಲಿಯರ್ ಮಾಡ್ತೀನಿ. ಪಾಪ ಅವ್ರು ಡ್ಯಾನ್ಸ್ ಮಾಡಿದ ಬಗ್ಗೆ ಅದು ಸುಳ್ಳು ಅದ. ಅವ್ನು ಡ್ಯಾನ್ಸ್ ಯಾಕೆ ಮಾಡಿದ ಅಂದ್ರೆ ನನಗೂ ಮೊದಲು ಫಸ್ಟ್ ಗೊತ್ತದ, ನನಗೂ ಭಯಂಕರ ಸಿಟ್ಟು ಬಂತದು. ಏನಪ್ಪ ಇಂಥ ಕೆಟ್ಟ ರೋಗ ಬಂದಾಗ ಮಾಡ್ದಂಗೆ ಆ ಒಳಗಿನ ವಸ್ತುಸ್ಥಿತಿ ಅವನು ನೆಗೆಟಿವ್ ಬಂತಂತ. ನೆಗೆಟಿವ್ ಅನ್ನೋ ಖುಷಿಲೇ ಅವ ಮನೆಗೆ ನೆಗೆಟಿವ್ ಆಯ್ತು. ಇನ್ನು 2 ಅವರ್ಸ್ ಅಂದ್ರೆ ಡಿಕ್ಲೇರ್ ಮಾಡ್ತಾರೆ, ನೀನು ನೆಗೆಟಿವ್ ಬಂದಿದ್ದಪ್ಪ ಮನೆಗೆ ಹೋಗ್ಕಂತ ಖುಷಿಲೇ ಡ್ಯಾನ್ಸ್ ಮಾಡಿದ. ಅದನ್ನು ವಿಡಿಯೋಲ್ ವೈರಲ್ ಆಗಿ ಅದಕ್ಕೆ ಮಾಧ್ಯಮದಲ್ಲಿ ಒಂದು ಮಳಿಗೆ ಭಾಳ ಚೆನ್ನಾಗಿ ಇಡೀ ದೇಶದ ಮಾಧ್ಯಮದಲ್ಲಿ ಒಳ್ಳೆಯ ಕೊರೋನಾದ ಭಾಳಷ್ಟು ಕೆಲಸ ಜಾಗೃತಿ ಮಾಡಿ ಕೆಲಸ ಮಾಡಿದಾರೆ. ದಯವಿಟ್ಟು ಇಂಥದ್ರೆ ಸ್ವಲ್ಪ ನೀವು ತಮ್ಮ ಎಲ್ಲ ಸಹೋದ್ಯೋಗಿಗಳು ಹೇಳಬೇಕು. ವಿಡಿಯೋ ವೈರಲ್ ಆಗಲಿ ಅಥವಾ ಮಾಧ್ಯಮದ ತಪ್ಪು ಅಂದ್ರೆ ಜನರಿಗೆ ತಪ್ಪು ಮೆಸಬೇಕು. ದಯವಿಟ್ಟು ಅದ್ರ ಸಹಕಾರ ಕೊಡಬೇಕು. ಈ ಸಂದರ್ಭ ತಮ್ಮ ಮುಖಾಂತರ ಎಲ್ಲ ಮಾಧ್ಯಮದ್ರೆ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.